ಬ್ರೇಕ್ನ ಬಳಿಕ ಮತ್ತೊಮ್ಮೆ ಸಿನಿಸ್ಟಾರ್ಗೆ ಸ್ವಾಗತ. ಟಗರು ಚಿತ್ರದ ಸುಧೀರ್ಗೆ ಎರಡು ಸಿನಿಮಾಗಳಲ್ಲಿ ಹೀರೋ ಆಗುವ ಆಫರ್ ಸಿಕ್ಕಿದೆಯಂತೆ. ಅರೆ, ಯಾರು ಆ ಸುಧೀರ್ ಅಂತೀರಾ? ನಿಮ್ಗೆ ಕಾಕ್ರೋಚ್ ಗೊತ್ತಿರ್ಬೇಕಲ್ವಾ? ಹೌದು, ಆದ್ರೆ ಹೀರೋ ಅವಕಾಶ ಸಿಕ್ಕರೂ ಕಾಕ್ರೋಚ್ ಮಾತ್ರ ಗೊಂದಲದಲ್ಲಿದ್ದಾರೆ. ಏನವರ ಕನ್ಫ್ಯೂಷನ್ ಅಂತ ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಟಗರು ಕಾಕ್ರೋಚ್ಗೆ ಸಿಕ್ತು ಬಂಪರ್ ಆಫರ್. ಸೆಕೆಂಡ್ ಹೀರೋಗೆ ನಾಯಕನಾಗುವ ಅವಕಾಶ. ಶಿವಣ್ಣ ನಟಿಸಿರುವ ಸುಕ್ಕಸೂರಿ ನಿರ್ದೇಶನ ಇನ್ನು ಕೆಲವೇ ದಿನಗಳಲ್ಲಿ ಶತ ದಿನೋತ್ಸವ ಆಚರಿಸಲಿದೆ. ಆ ಸಂಭ್ರಮದ ನಡುವೆಯೇ ಸುಕ್ಕಸೂರಿ ನಿರ್ಮಾಪಕ ಕೆಪಿ ಶ್ರೀಕಾಂತ್ ಹಾಗೂ ಡಾಲಿ ಧನಂಜಯ ಮತ್ತೊಂದು ಹೊಸ ಸಿನಿಮಾ ಅನೌನ್ಸ್ ಮಾಡಿದ್ದು ಆಗಿದೆ. ಅದರ ಬೆನ್ನಲ್ಲೇ ಟಗರು ಸಿನಿಮಾ ಮತ್ತೊಬ್ಬ ನಟನಿಗೆ ಜೀವನ ನೀಡಿದೆ. ಸುಧೀರ್ ಅಲಿಯಾಸ್ ಕಾಕ್ರೋಚ್. ತಮ್ಮ ರಾ ಲುಕ್ ಹಾಗೂ ನಟನೆ ಮೂಲಕ ಕಾಕ್ರೋಚ್ ಪಾತ್ರದಲ್ಲಿ ಗಮನ ಸೆಳೆದವರು ಸುಧೀರ್. ಈ ಹಿಂದೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಟಗರು ಅವರ ಸಿನಿ ಕರಿಯರ್ ಅನ್ನ ಮತ್ತೊಂದು ಮಜಲಿಗೆ ಕೊಂಡೊಯ್ದಿದೆ. ಸರ್ ಖಂಡಿತ ಸರ್, ಮುಂಚೆ ಸರ್ ಎಲ್ಲಿ ಸರ್ ನಾನೊಬ್ಬ ಇದೀನಿ ಅನ್ನೋದು ಆಕ್ಚುಲಿ ಜನಕ್ಕೆ ಗೊತ್ತಿರಲಿಲ್ಲ ಸರ್. ಯಾವ್ದೇ ಪ್ರೆಸ್ ಮೀಟ್ ಬಂದ್ರು ಯಾವ್ದೋ ಮೂಲೆಯಲ್ಲಿ ಕೂರ್ತಿದ್ದೆ. ಇವತ್ತು ಯಾವ್ದೇ ಪ್ರೆಸ್ ಮೀಟ್ ಅಲ್ಲಿ ಬಂದ್ರು ಮುಂದೆ ಕೂರ್ಸ್ ಮಾತಾಡ್ಸೋ ಮಟ್ಟಿಗೆ ತಗೊಂಬಂದಿರೋದು ಕಾಕ್ರೋಜೆ ಸರ್. ಎಲ್ಲೇ ಹೋದ್ರು ಹಿಂಗ ನನ್ನ ರೋಡಲ್ಲಿ ನಿಂತರೂ ಜನ ನನ್ನ ಗುರುತಿಸೋದೆ ಆ ಪಾತ್ರದಿಂದ. ಅದಕ್ಕೆ ಮುಂಚೆ 15 ಸಿನಿಮಾ ಮಾಡಿದ್ದೀನಿ, ನಾನೇ ಥಿಯೇಟರ್ ಹುಡುಕ್ತಿದ್ದೆ, ಇಲ್ಲಿದ್ದೀನಿ ನಾನು, ಅಲ್ಲಿದ್ದೀನಿ ಅಂತ ತೋರಿಸ್ತಿದ್ದೆ ನನ್ನ ಜೊತೆ ಇರೋರಿಗೆ. ಇಷ್ಟೇ ಆಯ್ತಲ್ಲ ನಿನ್ನ ಜೀವನ ಅನ್ನೋರು. ಏನೋ ಒಂದಿನ ಬರುತ್ತೀರ ಒಂದಿನ ಬರುತ್ತಿರೋ ಅಂತಿದ್ದೆ. ಸುಮ್ಮನೆ ಫ್ಲೂಕಲ್ಲಿ ಹೇಳ್ತಿದ್ದೆ. ಗಾಡ್ ಸ್ಪೇಸ್ ಬಂತು ಅದು ಇವತ್ತು, ಈಗ ತುಂಬಾ ಚೆನ್ನಾಗಾಗಿದೆ ಸರ್. ಖುದ್ದು ಸುಧೀರ್ ಹೇಳುವಂತೆಯೇ ಟಗರು ಚಿತ್ರದ ಸಮಯದಲ್ಲೇ ಅವರ ಬಳಿ ಕರ, ರಾಜವೀರ, ವೆನಿಲ್ಲಾ, ಕಿಸ್, ಐರಾ, 8mm, ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಹೀಗೆ 7-8 ಪ್ರಾಜೆಕ್ಟ್ಗಳಿದ್ದವಂತೆ. ಈಗ ಬಹುತೇಕ ಎಲ್ಲ ಸಿನಿಮಾಗಳ ಶೂಟಿಂಗ್ ಮುಗಿಸಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅವರು ನಟಿಸಿರುವ ಒಲವೇ ಮಂದಾರ ಖ್ಯಾತಿಯ ಜಯತೀರ್ಥ ನಿರ್ದೇಶನದ ವೆನಿಲ್ಲಾ ತೆರೆಗೆ ಬರಲಿದೆ. ಆ ಗಾಡಿ ಕಲರ್ ಏನು? ಕೆಂಪು ಬಣ್ಣದ ಗಾಡಿ. ಟಾಟಾ ಸಫರಿ ಸರ್. ನಿಮ್ ಕಾರ್ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ದಾರೆ. ಅನು ಬೆಳಿಗ್ಗೆಯಿಂದ ಫೋನ್ ಮಾಡ್ತಾ ಇದೀನಿ, ಸ್ವಿಚ್ ಆಫ್. ಎಲ್ಲಿ ಟಿಕೆಟ್ ಬುಕ್ ಮಾಡಿದ್ರ? ಮಲೇಷಿಯಾಗೆ ಸರ್. ಇದ್ರಲ್ಲಿ ಒಂದು ಕಾಮಿಡಿ ಝೋನ್ ಟ್ರೈ ಮಾಡಿಸಿದ್ದಾರೆ, ಗೊತ್ತಿಲ್ಲ ಯಾವ ಮಟ್ಟಕ್ಕೆ ಮಾಡಿದ್ದೀನಿ. ಬಿಕಾಸ್ ನಾನು ಯಾವತ್ತೂ ಕಾಮಿಡಿ ಆ ಟೈಮಿಂಗು ಅದೆಲ್ಲ ನನಗೆ ಗೊತ್ತಿಲ್ಲ. ವಿಲನ್ ಆಗಿ ಮಾಡ್ಕೊಂಡಿದ್ದೆ, ಅದನ್ನೇ ಮಾಡ್ಕೊಂಡ್ ಬಂದಿದ್ದೆ. ಜೈತೀರ್ಥ ಸರ್ ಇಲ್ಲ ಮಾಡೋಣ, ವರ್ಕ್ ಆಗುತ್ತೆ. ನಾನು ಸ್ವಲ್ಪ ತರಲೆ ರೆಗ್ಯುಲರ್ ಆಗಿ ಕ್ಯಾಮ್ರಾ ಹಿಂದೆ ತರಲೆ ನಾನು ತುಂಬ, ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಜಯಣ್ಣ ಇದರಲ್ಲೊಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡಿಸಿದ್ದಾರೆ. ಅವ್ರು ಏನು ಹೇಳ್ಕೊಟ್ಟಿದ್ರು ಹಂಗೆ ಮಾಡಿದ್ದೀನಿ. ಈ ವರ್ಷವೇ ಸುಧೀರ್ ನಟಿಸಿರುವ ಅರ್ಧ ಡಜನ್ ಚಿತ್ರಗಳು ರಿಲೀಸ್ ಆಗುವ ನಿರೀಕ್ಷೆ ಇದೆ. ಚಿಲಂ ಚಿತ್ರದಲ್ಲಿ ವಿಲನ್ ಆಗಿರುವ ಕಾಕ್ರೋಚ್ ಈ ವಾರದಿಂದಲೇ ಶೂಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರೆ. ವಿಶೇಷ ಅಂದ್ರೆ ಟಗರು ಸಕ್ಸಸ್ ಅವರಿಗೆ ಬಿಗ್ ಬ್ರೇಕ್ ನೀಡೋದ್ರ ಜೊತೆಗೆ ನಾಯಕನಾಗುವ ಅವಕಾಶವನ್ನು ನೀಡಿದೆ. ಈಗಾಗಲೇ ಇಬ್ರು ನಿರ್ದೇಶಕರು ಅವರಿಗೆ ಕಥೆ ಹೇಳಿದ್ದು, ಸುಧೀರ್ ಮಾತ್ರ ನಾನು ಹೀರೋ ಆಗಬಹುದಾ ಅನ್ನೋ ಗೊಂದಲದಲ್ಲಿದ್ದಾರೆ. ಸಿನಿಮಾ ಹೀರೋ ಆಗಿ ಅನ್ನೋ ತರದ್ದು ಮಾತು ನಡೀತಿದೆ, ಗೊತ್ತಿಲ್ಲ ನೋಡೋಣ. ಟೈಮ್ ಕೂಡ ಬಂದ್ರೆ ಮಾಡ್ತೀನಿ. ನನಗೆ ನನ್ನ ಮೇಲೆ ಡೌಟ್, ನಾನು ಹೀರೋ ಮೆಟೀರಿಯಲ್ ಅಲ್ವಾ ಅನ್ನೋದು. ಅದರಿಂದ ಸ್ವಲ್ಪ ನಾನೇ ಯೋಚನೆ ಮಾಡ್ತಿದ್ದೀನಿ. ಅದನ್ನೇ ಹೇಳಿದ್ದೀನಿ ಡೈರೆಕ್ಟರ್ಗಳಿಗೆ, ಸರ್ ಯೋಚನೆ ಮಾಡಿ, ನನಗೆ ನನ್ನ ಮೇಲೆ ಡೌಟು ನಾನು ಹೀರೋ ಮೆಟೀರಿಯಲ್ ಅನ್ನೋದು. ನಿಮಗೆ ಕಾನ್ಫಿಡೆನ್ಸ್ ಇದೆ ಮಾಡೋಣ ಅಂದರೆ ಮಾಡೋಣ ಅಂತ ಅವರು ಹೇಳಿದ್ದಾರೆ. ನಿನಗೆ ತಕ್ಕಂಥದ್ದೇಮ್ಮ, ನೀನು ತುಂಬ ಇಲ್ಲ ಏನೋ ಅನ್ಕೊಂಡ್ಬಿಡ್ಬೇಡ. ಮಹೇಶ್ ಬಾಬು ರೇಂಜ್ಗೆಲ್ಲ ಏನಿಲ್ಲ ನಿಂದು ಕ್ಯಾರೆಕ್ಟ್ರು, ಕರೆಕ್ಟಾಗಿ ನೀನೇನೋ ಆ ಥರದ್ದು ಒಂದು ಕ್ಯಾರೆಕ್ಟರ್ ಇದೆ, ನೀನೇ ಸೂಟೇಬಲ್ಲು. ನೀವು ಹುಡುಕಿದ್ರು ನಿನ್ನ ಥರದ್ದು ಈ ಪಾತ್ರಕ್ಕೆ ಬೇರೆ ಸಿಗಲ್ಲ, ಅದಕ್ಕೆ ನಿನ್ನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಒಂದು ಮಾತುಗಳಾಗಿದೆ, ಗೊತ್ತಿಲ್ಲ ಸರ್, ಜನ ಒಪ್ಪಂಗಾದರೆ ಮಾಡ್ತೀನಿ ಸರ್. ವಿಲನ್ ಆಗಿ ಮಾಡೋದೇ ತುಂಬ ಕಷ್ಟದ ಕೆಲಸ ಸರ್ ನನ್ನ ಪ್ರಕಾರ. ಬಿಕಾಸ್ ಏನೋ ಸುಮ್ಮನೆ ಮಾಡ್ಬಿಡೋಣ, ಏನೋ ದುಡ್ಡಿದೆ ನಮ್ಮ ಅಪ್ಪಂದು, ನಾನೇ ಹೀರೋ ಆಗ್ಬಿಡ್ತೀನಿ, ಸಿನಿಮಾ ಹೋದ್ರೆ ಸರಿ ಅಂತ ಮಾಡೋಂಥದ್ದಲ್ಲ ನಾನು. ನನ್ನ ನಂಬಿ ಇನ್ಯಾರದೋ ಅಪ್ಪ ದುಡ್ಡಾಗ್ತಾ ಇರ್ತಾರೆ, ಸೊ ಅವ್ರು ಬದುಕೋ ಅಂಥದ್ದು ಏನಾದರೂ ಮಾಡ್ಬೇಕು ನಾನು. ಆಮೇಲೆ ಸೂರ್ಯ ಸರ್ ಹೆಸರು ಉಳಿಸ್ಬೇಕು ನಾನು. ಏ ಸೂರ್ಯರ ಹುಡುಗ ಏನೋ ಫಾಲ್ತು ಸಿನಿಮಾ ಮಾಡೋನೆ ಅಂತ ಆಗಬಾರ್ದು. ಸೊ ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಮಾಡ್ತೀನಿ ಸರ್, ಮಾಡಿದ್ರೆ ಅಂಥದ್ದಿದ್ರೆ ಪಾತ್ರ ಮಾಡ್ತೀನಿ ಸರ್, ಇಲ್ಲ ಕಂಫರ್ಟಬಲ್ ಆಗಿದ್ದೀನಿ, ಆರಾಮಾಗಿ ವಿಲನ್ ಆಗಿದ್ದೀನಿ ಸರ್. ಹೀಗೆ ಕಾಕ್ರೋಚ್ ಹೆಸರಿನಿಂದ ಚಿತ್ರರಂಗದಲ್ಲಿ ಮರುಜೀವ ಪಡೆದಿರುವ ನಟ ಸುಧೀರ್ ಆ ಸಕ್ಸಸ್ ತಲೆಗೆ ಹತ್ತಿಲ್ಲ. ಬದಲಾಗಿ ನಿಜ ಜೀವನದಲ್ಲಿ ಅವರು ಜಿರಳೆಗಳನ್ನು ನೋಡುತ್ತಿದ್ದ ರೀತಿಯೇ ಬದಲಾಗಿದೆಯಂತೆ. ಈ ಜಿರಳೆ, ತಿಗಣೆ, ಈ ಸೊಳ್ಳೆ ಯಾರು ನೋಡಿದ್ರು ಎಂತೋ ನೋಡಿದ್ರು ಸಾಯಿಸೆ ಅದು ಅಭ್ಯಾಸ ಇರೋದು, ಯಾರು ಅವನ್ನ ಬದುಕೋಕ್ ಬಿಟ್ಟಿಲ್ಲ ಇವತ್ತವರೆಗೂ.
ನನ್ಗೆ ಈ ಪಾತ್ರ ಸಿಕ್ಕದಾಗಿಂದ ಸರ್ ನಿಜವಾಗ್ಲೂ ಒಂದನ್ನು ಸಾಯಿಸಿಲ್ಲ. ಮನೇಲಿ ಅಪ್ಪಿ ತಪ್ಪಿ ಬೆಳಗ್ಗೆ ಯಾವಾಗ ಬಂದ್ಬಿಡುತ್ತೆ ಅವಾಗ ನನ್ನ ಮನೆಯವ್ರು ಯಾರು ನೋಡ್ಬಿಟ್ರೆ ನಾನು ಸಾಯಿಸ್ಬಿಡ್ತಾರೆ ಅಂತ ಬೇಜಾನ್ ಕಾಪಾಡಿದ್ದೀನಿ ಅದನ್ನೆಲ್ಲ. ಬದಿಕೊಳ್ಳಿ ಪಾಪ, ಅದು ಬೇಡ ಅಂತ ಆ ಥರದ್ದೊಂದು ಕ್ರಿಯೇಟ್ ಆಗಿದೆ. ಒಟ್ಟಾರೆ ನಟ ಸುಧೀರ್ ಈಗ ಸ್ಯಾಂಡಲ್ವುಡ್ ನಲ್ಲಿ ಭರವಸೆಯ ಗಳನಟನಾಗುವತ್ತ ಹೆಜ್ಜೆ ಇಟ್ಟಿದ್ದಾರೆ. ಸೊ ಇರ್ಲಿ, ಕಾಂಗ್ರೆಸ್ ಗೆ ಆಲ್ ದಿ ಬೆಸ್ಟ್ ಹೇಳೋಣ. ಕ್ಯಾಮರಾಮನ್ ವಿನಯ್ ಜೊತೆ ಹರ್ಷವರ್ಧನ್, ದಿಗ್ವಿಜಯ ನ್ಯೂಸ್, ಬೆಂಗಳೂರು. ಬಡವನ ಕಂಡಲು ಬೆಳಕಾದರೆ